கேரக்டர் வந்து சிவசர்மா தான். இல்லை இல்லை, இது கிட்லே அண்ட் லாலிபாப்பை தான். கிட்லே அண்ட் லாலிபாப்பை அல்ல நோடி, கிட்லே அண்ட் லாலிபாப் அல்ல, கிட்லே அண்ட் லாலிபாப் அல்ல இது. கிட்லே வந்து நீங்கள் மோசமாடி நோடி, இது எல்லா தான் மோசமாடி, இதை மோசமாடி கொண்டு நீங்கள் லாலிபாப் அந்த ಇದ್ರಲ್ಲಿ ನಿಮಗೆ ಕಂಟೆಂಟ್ ಓದಿದ್ರೆ ಗೊತ್ತಾಗತ್ತೆ ಕಂಟೆಂಟ್ ಎಲ್ಲಿದೆ. ಇಲ್ಲಿ ನೋಡಿ, ಮೂಲೆಯಲ್ಲಿ ಒಂದು ಕಡೆ ಇಲ್ಲಿ ಕಂಟೆಂಟ್ ಇರುತ್ತೆ. ಅವ್ರು ಹಾಕಿರೋದು ಶುಗರು, ಆಮೇಲೆ ಲಿಕ್ವಿಡ್ ಗ್ಲೂಕೋಸು, ಎಸಿಡಿಟಿ ರೆಗ್ಯುಲೇಟರು, ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಅಂತೆ ಆರೆಂಜಿಗೆ. ಸೊ ಆರೆಂಜ್ ಅನ್ನೋದ್ರಲ್ಲಿ ಒರಿಜಿನಲ್ಲಾಗಿ ಏನೂ ಹಾಕಿರಲ್ಲ, ಒರಿಜಿನಲ್ ಆ ಒಂದು ಟೇಸ್ಟು ಫ್ಲೇವರ್ ಬರೋ ಥರ ಆರ್ಟಿಫಿಷಿಯಲ್ ನಾವು ಹಾಕಿದ್ದೀವಿ ಅಂತ ಅವರೇ ಬರೆದಿದ್ದಾರೆ. ಮತ್ತು ಸ್ಟೆಬಿಲೈಸರ್ ಅಂತ ಒಂದು ಕೆಮಿಕಲ್ ಹಾಕಿದ್ದಾರೆ ಏಜೆಂಟು. ಸೊ ಇದರಲ್ಲಿ ಹಾಕಿರೋದು ಪ್ರತಿಯೊಂದು ಎಲ್ಲ ಕೆಮಿಕಲ್ಲೇ. ಶುಗರ್ ಅಂತ ಮಾತ್ರ ನಮಗೆ ಸಾಧಾರಣವಾಗಿ ಸಿಗುವಂಥದ್ದು, ಅದು ಕೂಡ ಅವರು ಶುಗರ್ ಯಾವ ಕ್ವಾಲಿಟಿದು ಹಾಕ್ತಾರೆ ಮಧುಶ್ರವ? ಹ್ಞೂ, ಯಾವ ಥರ ಹೊಲಸು ಶುಗರ್ ಅಂದರೆ ಅಂಗಡಿಗಳಲ್ಲೆಲ್ಲ ಡೇಟ್ ಬಾರ್ ಆಗಿ ಸೇಲ್ ಆಗದೆ ವಾಪಸ್ ಕೊಟ್ಟಿರೋ ಅಂಥ ಶುಗರನ್ನು ಕಮ್ಮಿ ಬೆಲೆ ಪರ್ಚೇಸ್ ಮಾಡ್ಕೊಂಡು ಹೋಗಿ ಅದಕ್ಕೆ ಅದನ್ನು ಅದಕ್ಕೆ ಹಾಲ್ ಶುಗರನ್ನು ಹಾಕಿ ನೋಡಿ. ಈ ಲಾಲಿಪಾಪನ್ನೆಲ್ಲ ತಿನ್ನುವಂಥವ್ರು ಯಾರು? ಕೆಟ್ಟವರ, ರೌಡಿಗಳ, ಜೈಲಲ್ಲಿರೋರು ತಿಂತಾರ? ಯಾರು ತಿಂತಾರೆ ಇದನ್ನು ಲಾಲಿಪಾಪನ್ನು ಹೇಳಿ? ಸಣ್ಣ ಸಣ್ಣ ಮಕ್ಕಳು. ಅವ್ರು ಏನು ತಪ್ಪು ಮಾಡಿದಾರಂತ ಅವರಿಗೆ ಈ ಶಿಕ್ಷೆ? ಆ ಸಣ್ಣ ಮಕ್ಕಳಿಗೆ ಇಂಥ ಒಂದು ಕೆಮಿಕಲ್ಸನ್ನು ತಿನ್ನಿಸ್ತಾರೆ ಅಂದರೆ ಈ ಕಂಪ್ನಿಯವರು ಏನು ಹೊಟ್ಟೆಗೆ ಏನು ತಿಂತಾರೆ ಈ ಕಂಪ್ನಿಯವರು? ಇದು ಕೂಡ ಅಷ್ಟೇ ನೋಡಿ, ಸ್ಟ್ರಾಬೆರಿದು ಚಿತ್ರ, ಸ್ಟ್ರಾಬೆರಿದು ಬಣ್ಣ. ನೀವು ಈ ಲಾಲಿಪಾಪ್ ಹೆಸರನ್ನು ಇದನ್ನು ನೋಡಿಬಿಟ್ರೆ ಸ್ಟ್ರಾಬೆರಿ ಹಣ್ಣನ್ನೇ ನಿಮಗೆ ಇಲ್ಲಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೇನೋ ಅಂತ ನೀವು ಅಂದ್ಕೋಬೇಕು. ಆದರೆ ನೋಡಿ, ಇಲ್ಲಿ ಕಂಟೆಂಟ್ ಓದಿದರೆ ನಿಮಗೆ ಗೊತ್ತಾಗತ್ತೆ. ಈ ಕಂಟೆಂಟಲ್ಲಿ ಶುಗರು, ಲಿಕ್ವಿಡ್ ಗ್ಲೂಕೋಸು, ಎಸಿಡಿಟಿ ರೆಗ್ಯುಲೇಟರ್, ಫ್ಲೇವರ್ ಅದು ಕೂಡ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಸ್ಟ್ರಾಬೆರಿದು, ಸ್ಟೆಬಿಲೈಸರ್ 331i, ಹಾಗೆ ಸಿಂಥೆಟಿಕ್ ಫುಡ್ ಕಲರ್. ಸೊ ನೀವು ನಿಮ್ಮ ಮಕ್ಕಳಿಗೆ ಅಂಗಡಿಯಿಂದ ಹಣ ಕೊಟ್ಟು ತಂದು ಏನು ತಿನ್ನಿಸ್ತಾ ಇದ್ದೀರಾ? ಏನು ತಿನ್ನಿಸ್ತಾ ಇದ್ದೀವಿ ಮಧುಶ್ರವ? ಎಲ್ಲ ಮಕ್ಕಳು ಮನೆಯಲ್ಲಿ ಹಠ ಮಾಡಿದ್ರೆ ಲಾಲಿಪಾಪ್ ಕೊಡ್ತಾರೆ. ಈ ಲಾಲಿಪಾಪಲ್ಲಿ ಎಷ್ಟು ಕೆಮಿಕಲ್ ಇದೆ ಅಂದರೆ ಈ ಲಾಲಿಪಾಪೇ ಅಲ್ಲ, ಇದು ಬರೀ ವಿಷ ಮತ್ತು ಹಾಗೆ ಮಕ್ಕಳು ತಿನ್ನೋದು ಇದಷ್ಟುದು ಲಾಲಿಪಾಪೇ ಅಲ್ಲಿದೆ, ಬರೀ ಅಷ್ಟು ಲಾಲಿಪಾಪು ಬರೀ ವಿಷ. ಇದು ಕೂಡ ನೋಡಿ, ಬರೀ ನೋಡಿ ಕೆಮಿಕಲ್ ಹಾಕಿದ್ದು ಲಾಲಿಪಾಪ್. ಲಾಲಿಪಾಪ್ ಬಂದಿದೆ ನಮ್ಮದು ಶ್ರವ ಶರ್ಮ. ಇಲ್ಲಿ ಆರೆಂಜ್ ಅಂತ ಇದೆ, ಆರೆಂಜ್ ಲಾಲಿಪಾಪ್. ಏನು ಆರೆಂಜ್ ಲಾಲಿಪಾಪ್? ಇಲ್ಲಿ ನಾವು ಏನೇನು ಹಾಕ್ತಾರೆ? ಆರೆಂಜ್ ಲಾಲಿಪಾಪ್ ಅಲ್ಲ ಇದು. ಆರೆಂಜಲ್ಲಿ ಆರೆಂಜ್ ಇದೆಯಾ? ಒಂದಾದರೂ ಆರೆಂಜ್ ಹಾಕಿದಾರ? ಇಲ್ಲ, ನಾವು ನಿಮಗೆ ಒಡ್ ತೋರಿಸ್ತೀನಿ. ಇದೆಲ್ಲ ಒಳಗಡೆ ಆರೆಂಜ್ ಇದೆ, ಇದೆ ಆರೆಂಜ್ ಆರೆಂಜ್ ನೋಡಿ ನೋಡಿ, ಹಚ್ಚ ಕಲರ್ ಬಂದಿದೆ. ಇದು ಹಚ್ಚ ಕಲರ್ ಬಂದಿದೆ ಈ ಥರ ನೋಡಿ, ಇದನ್ನ ಹಚ್ಚ ಕಲರ್ ಆಗಿದೆ. ಆರೆಂಜ್ ಥರ ಕಾಣೋ ಬಣ್ಣ, ಆರೆಂಜ್ ಥರ ಬರೋ ಟೇಸ್ಟು, ಆರೆಂಜ್ ಥರ ಪರಿಮಳ, ಎಲ್ಲದಕ್ಕೂ ಕೆಮಿಕಲ್. ಹೌದು ನೋಡಿ ಫ್ರೆಂಡ್ಸ್, ನಾವು ನಮಗೆ ನನಗೆ ಇಲ್ಲಿದೆ ಅಲ್ವಾ, ಇಲ್ಲಿ ನಮ್ಮ ಈ ಪೊಟೇಟೊ ಪಿಕ್ಸಿಂದ ತುಂಬ ಕೆಮಿಕಲ್ ಹಾಕಿ ತಯಾರಿಸಿದ್ದಾರೆ. ಇದೆ ಇದೆ, ನಾವು ಇಷ್ಟು ದಿನ ನಾನೇ ತಿಂದೇ ಬಿಟ್ಟೆ, ಇಷ್ಟು ಕೆಮಿಕಲ್ ಹಾಕಿದ್ದಲ್ಲ ಇದೆ, ಇಷ್ಟು ಕೆಮಿಕಲ್ ಹಾಕಿ ತಯಾರಿಸಿದ್ದಾರೆ. ಇದೆ ಇಲ್ಲಿ ಬರ್ಕೊಂಡಿದೆ, ಬರ್ಕೊಂಡಿದ್ದಷ್ಟು ಕೆಮಿಕಲ್ಲೇ. ಒಂದು ಪೊಟೇಟೊನೂ ಹಾಕಲಿಲ್ಲ, ಒಂದು ಅರ್ಧ ಪೀಸ್ ಪೊಟೇಟೊನೂ ಹಾಕಲಿಲ್ಲ ಇದರಲ್ಲಿ. ಇದು ಈ ಪೊಟೇಟೊ ಬಿಸ್ಕಿಟ್ಗೆ ಅಷ್ಟದು ಹಾಳಿದೆ, ಹಾಳೆ ಹಾಳೆ ಬಿಸ್ಕಿಟನ್ನು ಹಾಕಿ ನಮಗೆ ತಿನ್ನಿಸ್ತಾ ಇದ್ದಾರೆ. ಆಶೀರ್ವಾದ
ಮನೆಯೊಳಗೆ ತಂದಿದ್ದಷ್ಟು ಹಾಳು ಇದೆ ನೋಡಿ, ಇದೆಲ್ಲ ಈ ಥರ ಇರುತ್ತೆ ನೋಡಿ. ಪೊಟೇಟೋ ಥರ ಕುರ್ಮಾಳ ಮಾತ್ರ ತಿನ್ಬೇಕಂದ್ರೆ ತುಂಬ ಆಸೆ ಆಗುತ್ತೆ. ತಿನ್ನಲಿಕ್ಕೆ ಒಂದು ತುಂಬ ರುಚಿಯಾಗಿ ಆಸೆ ಆಗುತ್ತೆ. ಇಲ್ಲಿ ನಿಮ್ದು ಇಲ್ಲಿ ಓದಿದ್ರೆ ನಾವು ಇದನ್ನ ಓದ್ ನೋಡಿದ್ವಿ, ತುಂಬ ಕೆಮಿಕಲ್ ಹಾಕಿ ಹಾಕ್ತಿದ್ದೀರಿ. ಇಲ್ಲಿ ನಾವು ಅಂಗಡಿಯಿಂದ ನಾವು ನೋಡ್ತೇವೆ ತಗೊಂಡು ಬಂದ್ವಿ. ಈಗ ಒಂದು ಸರ್ತಿ ನೋಡಿದ್ವಿ, ಇಷ್ಟು ತಿನ್ನದ ತಿಂದಿದ್ದಲ್ಲ ನಮ್ಮದು ಇಷ್ಟೇ. ಅಷ್ಟಕ್ಕೂ ನಮ್ಮ ಇದರಿಂದ ತಯಾರಿಸ್ತಾರೆ. ಈ ಬಿಕ್ಸಿಟ್ ಒಳಗೆ ಒಂದು ಪಾಟ್ ಈ ಇದರಲ್ಲಿ ಇದೆ ಅಲ್ವಾ, ಇದರಲ್ಲಿ ಚಾಕ್ಲೇಟ್ ಇಲ್ಲ. ಇಲ್ಲಿ ನೋಡಿ ಬರ್ಕೊಂಡಿದೆ, ಒಂದು ಚಾಕ್ಲೇಟು ಇಲ್ಲ ಇದೆ. ನೀವು ಓದಿ ತೋರಿಸಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ ಓದಿ. ರಿಫೈನ್ಡ್ ವೀಟ್ ಫ್ಲೋರು, ಶುಗರು, ಫ್ರ್ಯಾಕ್ಷನ್ಡ್ ಫ್ಯಾಟು, ಪಾಮ್ ಆಯಿಲ್. ನೋಡಿ ಇದರಲ್ಲಿ ಏನು ನೀವು ಕ್ರೀಮ್ ಇರುತ್ತೆ, ಹಾಲಿರುತ್ತೆ ಅಂತ ತಿಂತೀರಲ್ವಾ, ಇದರಲ್ಲಿ ಇರೋದು ಬರೀ ಪಾಮ್ ಆಯಿಲು. ಏನಿರುತ್ತೆ ಪಾಮ್ ಆಯಿಲ್, ಪಾಮ್ ಆಯಿಲ್ ಅಂತ ಕೂಡ ಹೋಗಲಿ, ಯಾವುದಾದ್ರೂ ಒಳ್ಳೆಯ ಕ್ವಾಲಿಟಿದು ಪಾಮ್ ಆಯಿಲ್ ಹಾಕ್ತಾರಾ? ಡೆಫಿನೆಟ್ಲಿ ಇಲ್ಲ. ಯಾವ್ಯಾವುದೋ ಆ ಪ್ರಾಣಿಗಳದ್ದು, ಕಸಾಯಿಖಾನೆಯಿಂದ ತಂದ ಮೂಳೆ ಮಾಂಸ, ಅದನ್ನೆಲ್ಲ ಎಲ್ಲೆಲ್ಲೋ ಬಿಸಾಕಿಟ್ಟಿರೋ ಮೂಳೆ ಮಾಂಸ ತಂದು ಕುದಿಸಿ ಅದರಿಂದ ಆ ಮಾಂಸವನ್ನು ತೆಗೆದು ಅದರಿಂದ ನಮಗೆ ಕ್ರೀಮ್ ಬಿಕ್ಸಿಟ್ಟಿಗೆ ಹಾಕ್ತಾರೆ. ಆ ಮಾಂಸ ಇರುತ್ತಲ್ವ, ಮಾಂಸದಲ್ಲೇ ತಯಾರಿಸ್ತಾರೆ ಇರುತ್ತೆ ನೋಡಿ. ಈಗ ಬರ್ಕೊಂಡಿತ್ತಿದ್ದಾರೆ ಅವ್ರು, ಸಣ್ಣಕ್ಕೆ ಬರೆಸಿದ್ದಾರೆ ನೋಡಿ. ಅವ್ರಿಗೆ ಓದ್ಲಿಕ್ಕೆ ಬರಬಾರ್ದಂತ ಸಣ್ಣಕ್ಕೆ ಬರ್ದಿ ಬರೆದ್ರೆ ಪಾಮ್ ಆಯಿಲು ಪಾಮ್ ಆಯಿಲು ಪಾಮ್ ಆಯಿಲು ಒಂದು ಕ್ರೀಮು ಮತ್ತು ಅಲ್ಲಿ ಒಂದು ಚಾಕ್ಲೇಟ್ ಬರ್ಕೊಂಡಿದೆಯಾ ಅಂತ ನೀವು ನೋಡಿ ನೋಡಿ. ಏನಾದರೂ ಒಂದು ಇದರಲ್ಲಿ ಈ ಕಂಟೆಂಟಲ್ಲಿ ನೀವು ಅಂದ್ಕೊಂಡಿರೋವಂಥ ಯಾವುದಾದ್ರೂ ಇದೆಯಾ ನೋಡಿ, ಸ್ಟಾರ್ಚ್ ಇದೆ, ಸಾಲ್ಟ್ ಇದೆ, ಎಮಲ್ಸಿಫೈಯರ್ ಇದೆ. ಹಾಂ, ಮತ್ತು ಇವರೇ ಇದನ್ನು ಹೇಳಿದ್ದಾರೆ, ಇದರಲ್ಲಿ ಇಟ್ ಕಂಟೈನ್ ಸ್ವೀಟ್ ಸಲ್ಫೈಡ್ಸ್. ಅಂದರೆ ನೋಡಿ ಈ ಸಲ್ಫೈಡ್ಸ್ ಅಂತ ಅನ್ನೋವಂಥ ಎಲ್ಲ ಕೆಮಿಕಲ್ಸನ್ನು ಕೂಡ ಇದೊಂದು ಹಣ್ಣು ಈ ಇದಕ್ಕೆ ಹಾಕಿದ್ದಾರೆ. ಯಾರು ತಿಂತಾರೆ, ಯಾರು ಹೇಳು? ಇದನ್ನೆಲ್ಲ ತಿನ್ನೋರು ಯಾರು? ಚಿಕ್ಕ ಚಿಕ್ಕ ಮಕ್ಕಳು, ಶಾಲೆಗೆ ಹೋಗುವ ಮುದ್ದಾದ ಮಕ್ಕಳು ಇಷ್ಟಪಟ್ಟು ಇದನ್ನೇನು ಮಾಡ್ತಾರೆ, ತಿಂತಾರೆ. ಹಾಂ, ವಯಸ್ಸಾದವರು, ಆರಾಮಿಲ್ಲದೆ ಇರೋರು, ರೋಗಿಗಳು ತಿಂತಾರೆ. ಹೌದು, ಇದನ್ನ ಪಾಮ್ ಆಯಿಲ್, ಬರೀ ಪಾಮ್ ಆಯಿಲ್ ಹಾಕ್ತಾರೆ. ಇಲ್ಲಿ ಬರ್ಕೊಂಡಿದ್ದೆ ನೋಡಿ, ಪಾಮ್ ಆಯಿಲ್ ಹಾಕ್ತಾರೆ, ಒಂದಿಷ್ಟು ಸಕ್ಕರೆ, ಕೆಮಿಕಲ್ಸ್. ಸಕ್ಕರೆ ಏನ್ ಮಾಡ್ತಾರೆ ಅಂತ ಗೊತ್ತದೆ? ಅದಾದ್ರೂ ಒಳ್ಳೆ ಕ್ವಾಲಿಟಿ ಸಕ್ಕರೆ ಹಾಕ್ತಾರ? ಇಲ್ಲ ಇಲ್ಲ, ಸಕ್ಕರೆನೇ ಅಲ್ಲ, ಸಕ್ಕರೆಗೆ ಒಂದಿಷ್ಟು ಒಂದಿಷ್ಟು ಮೊಂಡು 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 ಸಕ್ಕರೆ ತಂದಿ, ಹಳೇದು ಟೈಮ್ ಡೇಟ್ ಬಾರ್ ಆದ ಸಕ್ಕರೆ, ಹಳೆ ಸಕ್ಕರೆ, ಎಲ್ಲ ಅಂಗಡಿಲಿ ವೇಸ್ಟ್ ಆದ ಹಳೆ ಸಕ್ಕರೆ. ಡೇಟ್ ಬಾರ್ ಆಗಿ ಸಕ್ಕರೆನೇ ಹಾಕ್ತಾರೆ. ಡೇಟ್ ಬಾರ್ ಹಾಕಿ ಇದು ಡೇಟ್ ಬಾರ್ ಆಗಿ ಸಕ್ಕರೆ ಹಾಕಿದ್ರೆ ಏನಾಗುತ್ತೆ? ಇದನ್ನ ಇಂಥ ಮಕ್ಕಳು ಮುದುಕರು ಆರಾಮಿಲ್ಲದೆ ಇದ್ದವರೆಲ್ಲ ತಿಂದ್ರೆ ಏನಾಗ್ಬೋದು ಹೇಳಿ? ನಾನು ಮುದುಕರೆಲ್ಲ ತಿಂತಾರೆ, ಸ್ವಲ್ಪ ಸ್ವಲ್ಪ ತಿಂತಾರೆ, ತಿಂದು ಅವ್ರು ತಿಂತಾರೆ, ಮಕ್ಕಳು ತಿಂತಾರೆ, ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಟಿಫಿನ್ ಎಲ್ಲ ತಗೊಂಡು ಹೋಗ್ತಾರೆ. ಅದಷ್ಟು ಅವ್ರು ತಗೊಂಡು ಹೋಗೋದಕ್ಕಷ್ಟು ಈ ಇದಕ್ಕೆ ಬರೀ ಪಾಮ್ ಆಯಿಲು ಇಂಥದ್ದೇ ಹಾಕ್ತಾರೆ. ಪಾಮ್ ಆಯಿಲು ಹಾಲು ಸಕ್ಕರೆ ಇಂಥದ್ದೇ ಹಾಕೋದಿದ್ಕೆ ಒಂದು ಸರಿ ಇರೋದಿದ ಪ್ಯಾಕೆಟ್ ಒಂದು ಚಂದ ಮಾಡಿಬಿಡ್ತಾರೆ ನೋಡೋರಿಗೆ. ಪ್ಯಾಕೆಟ್ ಅಂದರೆ ವಾವ ಹೇಗೆ ಕಾಣಿಸುತ್ತೆ, ಪ್ಯಾಕೆಟ್ ಒಳಗಡೆ ನೋಡಿದ್ರೆ ಏನೂ ಇಲ್ಲ. ಇದಕ್ಕೆ ಕೆಮಿಕಲ್ ಹಾಕಿ ಇದು ಕಷ್ಟಪಟ್ಟು ಫಸ್ಟ್ ಟೈಮ್ ಇದ್ರ ಹುಡುಕಿದ್ದು ಇದ್ರ ಮೇಲೆ ಬರ್ಕೊಂಡಿರುತ್ತೆ ಕೆಮಿಕಲ್ ಹಾಕಿ. ಪೊಟೇಟೋ ಬಿಸ್ಕಿಟ್ ಪೊಟೇಟೋ ಬಿಸ್ಕಿಟ್ ಮತ್ತೆ ಕ್ರೀಮ್ ಬಿಸ್ಕಿಟ್, ಪೊಟೇಟೋ ಬಿಸ್ಕಿಟಲ್ಲಿ ಪೊಟೇಟೋನೇ ಇಲ್ಲ, ಪೊಟೇಟೋ ಬಿಸ್ಕಿಟಲ್ಲಿ ಪೊಟೇಟೋ ಇಲ್ಲ, ಕ್ರೀಮ್ ಬಿಸ್ಕಿಟಲ್ಲಿ ಚಾಕ್ಲೇಟ್ ಇಲ್ಲ, ಕ್ರೀಮ್ ಇಲ್ಲ, ಪಾಮ್ ಆಯಿಲ್ ಪಾಮ್ ಆಯಿಲ್ ಇಲ್ಲ. ಈಗ ನೀವು ಇದಕ್ಕೆ ಪಾಮ್ ಆಯಿಲ್ ಇದು ಬಿಸ್ಕಿಟ್ ಪಾಮ್ ಆಯಿಲ್ ಹಾಕ್ತಾರ? ಪಾಮ್ ಆಯಿಲ್ ಹಾಕ್ತಾರ ಬಿಸ್ಕಿಟ್ಗೆ? ಬಿಸ್ಕಿಟ್ ಬಿಸ್ಕಿಟ್ಗೆ ಹಾಕ್ತಾರ ಆಯಿಲ್? ಒಂದು ಆಯಿಲ್ ಯಾವುದಾದ್ರೂ ಆಯಿಲ್ ಆಗಲಿ ಹಾಕ್ತಾರ?
ಹಿಂಗೆ ಚಿತ್ರ ನೋಡಿದ್ರೆ ಎಲ್ಲ ಹಾಲಲ್ಲೇ ಮಾಡಿದ್ದಾರೆ ಅಂದ್ಕೋಬೇಕು. ನೋಡಿ ಈ ಚಿತ್ರ ನೋಡಿ, ಎಲ್ಲರೂ ಶುದ್ಧವಾಗಿ ಕೊಟ್ಟಿಗೆಯಿಂದ ತಂದು ತಾಜಾ ಹಾಲಲ್ಲೇ ಇವ್ರು ಮಾಡಿದ್ದಾರೆ ಅಂದ್ಕೋಬೇಕು ಚಿತ್ರ ನೋಡಿದ್ರೆ ಅಲ್ವಾ. ನೋಡಿ ಹೇಗೆ ಮೋಸ ಮಾಡ್ತಾರೆ ಜನರಿಗೆ ಅಂತ. ನಿಂಗೆ ಏನು ಅನ್ನಿಸ್ತಾ ಇದೆ, ಇನ್ನು ಮುಂದೆ ತಿಂತೀಯಾ ಇದನ್ನು? ಎಲ್ಲ ಮಕ್ಕಳು ಇದನ್ನ ತಿನ್ನಬೇಕೋ ಬೇಡವೋ ನಿನಗೇನು ಅನಿಸತ್ತೆ? ಅವ್ರು ಇದನ್ನೆಲ್ಲ ತಿಂದು ಏನಾಗ್ಬೋದು ಅವರಿಗೆ? ಈ ಥರನೇ ಪ್ರತಿದಿನ ಮಕ್ಕಳು ಟಿಫಿನ್ ಬಾಕ್ಸಲ್ಲಿ ಇಷ್ಟು ಕೆಮಿಕಲ್ಸು ಎಲ್ಲ, ಇದರಲ್ಲಿ ರುಚಿ ಬರೋಕ್ಕೂ ಕೆಮಿಕಲ್ಲು, ಬಣ್ಣ ಬರೋದಕ್ಕೂ ಕೆಮಿಕಲ್ಲು, ವಾಸನೆ ಬರೋದಕ್ಕೂ ಕೆಮಿಕಲ್ಲು, ಎಲ್ಲದನ್ನೂ ಕೆಮಿಕಲ್ ಹಾಕಿ ಮಾಡಿರೋಂಥ ಇದನ್ನು ನಮ್ಮ ಪುಟ್ ಪುಟಾಣಿ ಮಕ್ಕಳು ತಿಂದರೆ ಏನಾಗ್ಬೋದು ಆ ಮಕ್ಕಳಿಗೆ? ನಿಂಗೇನು ಅನಿಸತ್ತೆ? ಹೌದು, ಅಷ್ಟು ಸಣ್ಣ ಮಕ್ಕಳೆಲ್ಲ ಇದನ್ನು ತಿನ್ನಬಾರ್ದು ಅಲ್ವಾ? ತಿನ್ನಬೇಕಾರ್ದು ಇದನ್ನು. ನಾವು ನೋಡಾಯ್ತು ಇದನ್ನು ಎಷ್ಟು. ನೀವು ನೀವು ತಗೊಳ್ಳಿ ತಗೊಳ್ಳಿ, ಅಡ್ಡಿಲ್ಲ. ಇದನ್ನ ನೀವು ಓದ್ಕೊಂಡಾದ್ರೂ ತಗೊಳ್ಬೋದಲ್ವಾ? ಇದನ್ನು ಓದಿ ಇಲ್ಲಿ, ಇದನ್ನ ಓದ್ಕೊಂಡು ತಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಇದನ್ನ ನೀವು ನೀವು ತಗೊಳ್ತೀರಲ್ವಾ, ಎಷ್ಟು ನಾನು ಓದಿ ಇಲ್ಲಿ ಎಂತೆಂತ ಇದೆ ಅಂತ. ನಿಮಗೆ ಓದಿದ್ರೆ ನೀವು ತಗೊಳ್ಳೋದ ತಗೊಳ್ಳಿಕ್ಕೆ ನೀವು ಓದ್ಕೊಂಡು ತಗೊಳ್ಳಿ ಏನೇನಿದೆ ಅಂತ, ಓದಿಕೊಂಡು ನೀವು ತಗೊಳ್ಳಿ.